ಇದೀಗ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಿಂದ ಒಂದು ಯಡವಟ್ಟು ಹೇಳಿಕೆ. ಕಾಂಗ್ರೆಸ್ ಟಿಕೆಟ್ ಬೇಕೆಂದು ಬಯಸ್ತಾ ಇದ್ರು, ಒಂದು ಯಡವಟ್ಟು ಹೇಳಿಕೆ. ಕಾಂಗ್ರೆಸ್ 80 ಸ್ಥಾನವನ್ನು ಗೆಲ್ಲಲ್ಲ ಅಂತ ಹೇಳಿದ್ದಾರೆ KGF ಬಾಬು. ಅದು ಕೂಡ ಇಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ನಿಂತು ಕಾಂಗ್ರೆಸ್ ಗೆಲ್ಲಲ್ಲ ಅಂತ KGF ಬಾಬು ಹೇಳಿದ್ದಾರೆ. KGF ಬಾಬು ಹೇಳಿಕೆಗೆ ಕೇರಳಿ ಕೆಂಡಾಮಂಡಲವಾದ ಕಾರ್ಯಕರ್ತರು ಇಂಥ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. KGF ಬಾಬುವನ್ನು ತರಾಟೆಗೆ ತೆಗೆದುಕೊಂಡ ಕಾರ್ಯಕರ್ತರು, ಕಾರ್ಯಕರ್ತರ ಜೊತೆ KGF ಬಾಬು ವಾಗ್ವಾದ. ಕಾಂಗ್ರೆಸ್ ಕಚೇರಿಯಲ್ಲಿ ಭಾರೀ ಹೈಡ್ರಾಮ, ಕಾರ್ಯಕರ್ತರ ತರಾಟೆಗೆ ಬೆದರಿ ಸ್ಥಳದಿಂದ ಕಾಲ್ಕಿತ್ತ ಬಾಬು. KGF ಬಾಬು, KGF ಬಾಬು ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಚಿಕ್ಕಪೇಟೆಯಿಂದ. ಐ ಥಿಂಕ್ ನನಗೆ ತೊಂದರೆ ಆಗಿದೆ ಇಲ್ಲಿ ಏನಾಗಿದೆ ಜಾತಿ, ಎರಡನೇದು ವ್ಯಕ್ತಿ, ಮೂರನೇದು ಶಕ್ತಿ ಅಲ್ಲ ಸೀನಿಯಾರಿಟಿ. ಏನು ಸೀನಿಯಾರಿಟಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ 80 ಸೀಟು ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ, ಒಂದು ನಿಮಿಷ ಕೇಳಿ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ, ದಾಟಲ್ಲ. ಇಲ್ಲಿ ಏನಾಗಿದೆ ಜಾತಿ, ಎರಡನೇದು ವ್ಯಕ್ತಿ, ಮೂರನೇದು ಶಕ್ತಿ ಅಲ್ಲ ಸೀನಿಯಾರಿಟಿ. ಏನು ಸೀನಿಯಾರಿಟಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ 80 ಸೀಟು ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ, ಒಂದು ನಿಮಿಷ ಕೇಳಿ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಈ ಮಾತಿಗೆ ಫುಲ್ ಕೆಂಡಾಮಂಡಲವಾದರೂ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆಯಿತು. ಚಿಕ್ಕಪೇಟೆಯಿಂದ ಟಿಕೆಟ್ ಬಯಸಿದರು ಕಾಂಗ್ರೆಸ್ನಿಂದ. ನಾನು ಸಿಕ್ಕಿಲ್ಲ ಅಂತಂದರೂ ಕೂಡ ಪಕ್ಷೇತರವಾಗಿ ನಿಲ್ತೇನೆ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ, ಸ್ಕ್ರ್ಯಾಪ್ನಿಂದ ಶುರುವಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯ ಅವರ ಮೇಲೆ ರೈಡೆಲ್ಲ ಆಗಿತ್ತು. ಆದರೆ ಈಗಲೂ ಕೂಡ ಅಫೀಷಿಯಲಾಗಿ ಅನೌನ್ಸ್ ಮಾಡಿದಂಥ 1000 ಕೋಟಿ ರೂಪಾಯಿ ಇದೆ ಅವರ ಬಳಿ ಅಂತೇಳಿ. ಆ ಚಿಕ್ಕಪೇಟೆಗೆ 350 ಕೋಟಿ ಕೊಡ್ತೇನೆ ಅಂಥೇಳಿ ಅಲ್ಲಿ ಚೆಕ್ ಕೊಟ್ಟಿಲ್ಲ ಅಂತೇಳಿ ಎಲ್ಲ ಗಲಾಟೆಗಳಾಯಿತು. ಇದೀಗ KPCC ಕಚೇರಿಗೆ ಬಂದುಬಿಟ್ಟು ಈಗ ಯಾವುದೇ ಪಕ್ಷ ಕೂಡ ಗೆಲ್ಲತ್ತೆ ಗೆಲ್ಲದೇ ಇರಲಿ ನಾವೇ ಅಧಿಕಾರಕ್ಕೆ ಬರೋದು ಅಂತೇಳಿ ಹೇಳ್ತಾ ಇರ್ತಾರೆ. ಆದರೆ ಅವರು ಕಾರ್ಯಕರ್ತರನ್ನು ಉತ್ಸಾಹ ತುಂಬಿಸೋದಕ್ಕೆ ಹೇಳ್ತಾ ಇರ್ತಾರೆ. ಇವರೇ ಬಂದು 80 ಅಂತ ಹೇಳಿದಾಗ ಬಹುಶಃ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ, ನನಗೆ ಗೊತ್ತಿಲ್ಲ, ನೋಡೋಣ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.